ನಾನು ಕಾಂಟ್ರವರ್ಸಿ ಮಾಡೋ ಮನುಷ್ಯ ಅಲ್ವೇ ಅಲ್ಲ, ನಾನು ಎಲ್ಲಿ ಹೋಗ್ತೀನಿ ಅಲ್ಲಿ ಕಾಂಟ್ರವರ್ಸಿ ತಾನಾಗೆ ಆಗೋಗುತ್ತೆ ಅಂದ್ಕೊಂತೀನಿ. ಯಾಕಂದ್ರೆ ಕ್ಯಾಮ್ರಾ ಮುಂದೆ ಎಷ್ಟೋ ತನಕ ನೀವು ಆಟಾಡೋಕ್ಕಾಗುತ್ತೆ, ಎಷ್ಟೋ ತನಕ ನಿಮ್ಮ ಮುಖವಾಡ ಹಾಕೊಂಡಿರೋಕ್ಕಾಗುತ್ತೆ. ಇಟ್ ಇಸ್ ಟೋಟಲಿ ನಿಮ್ಗೆ ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ, ಅನ್ಎಕ್ಸ್ಪೆಕ್ಟೆಡ್, ಎಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗ್ತಿರುತ್ತೆ ಅಲ್ಲಿ. ನಿಮ್ಮನ್ನ ಒಂದು ಕತ್ಲೆ ಗೂಡಲ್ಲಿ ಹಾಕ್ಬಿಟ್ಟಿರ್ತೀನಿ ನಾನು, ಸಡನ್ ಆಗಿ ಒಂದು ಎಲ್ಲೋ ಒಂದು ದೀಪದ ಬೆಳಕು ಕಾಣುತ್ತಲ್ಲ, ಅದೇ ಸುದೀಪ್ ನಮಗೆ. ಆ ಜಾಗದಲ್ಲಿ ನಾನಿದ್ದಿದ್ರೆ ಹಂಗಾರೆ ನನಗೆ ಎಷ್ಟು ನೋವಾಗ್ತಿತ್ತು. ಇದೆಲ್ಲ ಅರ್ಥ ಆದಾಗ ನನಗೆ ಅನಿಸ್ತು, ನಾನು ಇಷ್ಟು ಕ್ರೂರಿನ, ನಾನು ಇಷ್ಟೊಂದು ಕೆಟ್ಟೋನ ಅಂತ ಅನ್ಸ್ತು. ಸುದೀಪ್ ಬಂದರೆ ನಮಗೆ ಬಾಯಾರಿಕೆ ಆಗ್ತಾಯಿತ್ತು, ಒಂದು ರಿಲೀಫ್ ಸಿಗ್ತಾಯಿತ್ತು, ಮೈಂಡು ಕಾಮ್ ಆಗ್ತಾಯಿತ್ತು, ನಮ್ಮ ಕೋಪ ತಾಪ ಏನೇನಿತ್ತು ಎಲ್ಲ ಕಮ್ಮಿ ಆಗ್ತಾಯಿತ್ತು. ಆ ಜಗಳ ಆಗೋದೂ ನೀವು ಏನು ಬೇಕು ಅಂತಲೇ ಮಾಡೋಕ್ಕೆ ಹೋಗಲ್ಲ ಅಲ್ಲಿ, ಆ ತಾನಾಗೆ ಆಗುತ್ತೆ. ಒಂದು ಸಣ್ಣ ಒಂದು ಗ್ಲಾಸ್ ನೀರಿಗೋಸ್ಕರ ಜಗಳ ಆಗುತ್ತೆ. ಚಾನಲ್ಲಿಂದ ಬಂತು ಆಫರು, ಬಟ್ ಏನಕ್ಕೆ ಬಂತು ಅಂತ ನನಗೆ ಗೊತ್ತಿಲ್ಲ. ಅವ್ರ ಉದ್ದೇಶ ಇತ್ತು ನಾವು ಮೋಸ್ಟ್ಲಿ ಕಾಂಟ್ರವರ್ಸಿ ಆಗುತ್ತೆ ಅಂತ, ಬಟ್ ನಾನು ಕಾಂಟ್ರವರ್ಸಿ ಮಾಡೋ ಮನುಷ್ಯ ಅಲ್ವೇ ಅಲ್ಲ, ನಾನು ಎಲ್ಲಿ ಹೋಗ್ತೀನಿ ಅಲ್ಲಿ ಕಾಂಟ್ರವರ್ಸಿ ತಾನಾಗೆ ಆಗೋಗುತ್ತೆ ಅಂದ್ಕೊತೀನಿ. ಬಟ್ ಅವರು ಆ ಉದ್ದೇಶದಲ್ಲಿ ಇಟ್ಕೊಂಡ್ರೆ ತಳ್ಳಿಟ್ಕೊಂಡಿದ್ರು ಏನೋ ಗೊತ್ತಿಲ್ಲ. ಬಟ್ ನನಗೆ ಒಂದು ಏನಂದರೆ ನನಗೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು. ಈ ಹೊರಗಡೆ ಪ್ರಪಂಚದಲ್ಲಿದ್ದು ಸಡನ್ನಾಗಿ ನಿಮಗೆ ಇನ್ನೊಂದು ಪ್ರಪಂಚ ಕರ್ಕೊಂಡೋಗಿ ನಿಮಗೆ ಹೊರಗಡೆ ಪ್ರಪಂಚ ಏನು ಅಂತಲೇ ಗೊತ್ತಾಗದಿರೋ ಪರಿಸ್ಥಿತಿ ಒಂದು. ಎರಡನೇ, ನಿಮಗೆ ಟೈಮು ಗೇಮು ಏನೂ ಗೊತ್ತಾಗಲ್ಲ, ವಾರ ದಿನ ಏನೂ ಗೊತ್ತಾಗಲ್ಲ. ಸೊ ಒಂದು ಊಟದ ಬೆಲೆ, ಒಂದು ಬಟ್ಟೆ ಬೆಲೆ, ಒಂದು ತಂದೆ ತಾಯಿ ಅಕ್ಕ ತಮ್ಮ ಫ್ರೆಂಡ್ಸು ಇವೆಲ್ಲ ಒಂದು ಅರ್ಥ ಆಗೋವಂಥ ಒಂದು ವೇದಿಕೆ ಅಂತಲೇ ಹೇಳ್ಬೋದು. ಅದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು ನನಗೆ, ಒಂದು ಒಂದು ಮನುಷ್ಯನಾಗೋಕ್ಕೆ ಒಂದು ಒಳ್ಳೆ ಜಾಗ ಆಯ್ತದೆ ನನಗೆ ಅರ್ಥ ಮಾಡ್ಕೊಳ್ಳೋಕ್ಕೆ. ಬದಲಾವಣೆ ಅಂತ ಏನೂ ಇಲ್ಲ, ಆ್ಯಕ್ಚುಲಿ ಪ್ರತಿದಿನವೂ ಬದಲಾವಣೆ ಆಗ್ತಾನೆ ಇರುತ್ತೆ. ನಮ್ಮ ತಪ್ಪುಗಳನ್ನ ನಾವು ತಿಳ್ಕೊಬೇಕಾಗುತ್ತೆ, ಆ ತಪ್ಪನ್ನ ಮತ್ತೆ ಮಾಡದಿರೋ ಹಾಗೆ ಏನೇನು ಮಾಡಬೇಕು ಆ ದಾರಿ ನಡೀಬೇಕಾಗುತ್ತೆ. ಮನುಷ್ಯ ತಪ್ಪು ಮಾಡೇ ಮಾಡ್ತಾನೆ, ಅದೇ ತಪ್ಪು ಮಾಡ್ತಾನೆ ಹೋಗ್ತಿದ್ರೆ ಅದಕ್ಕೆ ಅರ್ಥ ಇಲ್ಲದಂಗೆ ಆಗೋಗುತ್ತೆ. ತುಂಬ ತಪ್ಪು ಮಾಡಿದ್ದೀನಿ ಲೈಫಲ್ಲಿ, ನಾನು ತುಂಬಾ ತಪ್ಪು ಮಾಡಿದ್ದೀನಿ, ತುಂಬ ನೋವಿಸಿದ್ದೀನಿ. ನನ್ನ ತಾಯಿಗೆ ನೋವಿಸಿದ್ದೀನಿ, ನಮ್ಮ ಅಕ್ಕಂಗೆ ನೋವಿಸಿದ್ದೀನಿ, ನನ್ನ ಸ್ನೇಹಿತರುಗಳು ನೋವಿಸಿದ್ದೀನಿ, ನನ್ನ ನಮ್ಮದವ್ರು ನೋವಿಸಿದ್ದೀನಿ. ಇದೆಲ್ಲ ಅರ್ಥ ಆದಾಗ ನನ್ನಿಂದ ಎಷ್ಟು ನೋವಾಗಿದೆ, ನನ್ನಿಂದ ಎಷ್ಟು ತಪ್ಪಾಗಿದೆ ಇದೆಲ್ಲ ಅರ್ಥ ಆದಾಗ ಆ ಜಾಗದಲ್ಲಿ ನಾನಿದ್ದಿದ್ರೆ ಹಂಗಾರೆ ನನಗೆ ಎಷ್ಟು ನೋವಾಗ್ತಿತ್ತು ಇದೆಲ್ಲ ಅರ್ಥ ಆದಾಗ ನನಗೆ ಅನಿಸ್ತು, ನಾನು ಇಷ್ಟು ಕ್ರೂರಿನ, ನಾನು ಇಷ್ಟೊಂದು ಕೆಟ್ಟೋನ ಅಂತ ಅನಿಸ್ತು. ಅದು ಟ್ರಾನ್ಸ್ಫಾರ್ಮೇಷನ್ ಆಗೋಕ್ಕೆ ತುಂಬ ದೈವಿಕವಾಗಿ ಅಥವಾ ಮೆಡಿಟೇಷನ್ಸು ಇದು ಈ ಥರ ಪ್ರೊಸೆಸ್ಸಲ್ಲಿ ನನ್ನ ಜೀವನ ಬೇರೆ ಥರ ಅಳವಡಿಸ್ಕೊಂಡು ಯಾರಿಗೂ ಹರ್ಟ್ ಮಾಡಿದಂಗೆ ನನ್ನ ನೆಗೆಟಿವ್ನ ನೆಗೆಟಿವ್ ಬರ್ತಾ ಇದೆ ಅಂತಾಗಲೇ ನಾನು ಆ ಜಾಗದಿಂದ ಹೊರಟ್ಬಿಟ್ಟಿರ್ತೀನಿ. ನಾನು ಬದಲಾಗಿದ್ದೀನಿ ಅಂತ ನಾನು ಹೇಳೋಕ್ಕಿಂತ ಅದು ಜನ ಹೇಳಬೇಕು. ಇದೆಲ್ಲ ಯಾರು ಹಾಕಿ ಕೊರಳದು ಅದು ನಾನು ಮೊದಲಿಂದನೂ ಹಾಕ್ತೀನಿ, ತುಳಸಿ ಮಾಲೆ ಒಂದು ಹಾಕ್ತೀನಿ, ಸ್ಫಟಿಕ ಒಂದು ಹಾಕ್ತೀನಿ, ಆಮೇಲೆ ಇನ್ನೊಂದು ಒಂದು ಏನೋ ನಮ್ಮ ತಾಯಿ ಹಾಕಿದ್ದಾರೆ ಕಪ್ಪು ದಾರ ಅದೇನಂತ ನಂಗೆ ಗೊತ್ತಿಲ್ಲ, ಸುಮ್ಮನೆ ಹಾಕ್ತೀನಿ ಅದು ಸ್ನಾನ ಆಗಿ ಪೂಜೆ ಆದಮೇಲೆ ಅದು ಹಾಕಿ ಹಾಕ್ತೀನಿ. ಸೊ ಅದು ಮೊದಲಿಂದನೂ ಇದ್ದೇ ಇದೆ. ಆಧ್ಯಾತ್ಮಿಕ ಅಂದರೆ ನನ್ನ ಮೆಡಿಟೇಷನು, ನಂದು ಯೋಗ, ನಂದು ಈ ಥರ ಇದರಲ್ಲಿ ಹೋಗ್ತೀನಿ ಹೊರತು ಆಧ್ಯಾತ್ಮಿಕ ಅಂದರೆ ನಾನು ಇದೇ ದೇವರು ಇದೇ ಇಲ್ಲೇ ನನಗೆ ಯಾವ್ದಾದ್ರು ಪರವಾಗಿಲ್ಲ. ನಾನು ಚರ್ಚ್ಗೆ ಹೋಗೂ ಪ್ರೇಯರ್ ಮಾಡ್ತೀನಿ, ಮಾಸ್ಕ್ಗೆ ಹೋಗು ಪ್ರೇಯರ್ ಮಾಡ್ತೀನಿ, ದೇವಸ್ಥಾನಕ್ಕೆ ಹೋಗು ಪ್ರೇಯರ್ ಮಾಡ್ತೀನಿ. ನನಗೆ ದೇವರು ಅಂದರೆ ಒಂದು ಪಾಸಿಟಿವ್ ಪವರ್ ಇದೆ ಯೂನಿವರ್ಸಲ್ಲಿ, ಯೂನಿವರ್ಸ್ನ ನಂಬ್ತೀನಿ ನಾನು. ದೇವರು ಅನ್ನೋದಂಥ ಒಂದು ನಾವು ಸೃಷ್ಟಿ ಮಾಡ್ಕೊಂಡಿರೋಂಥ ಒಂದು ಮೂರ್ತಿ ಆಗುತ್ತೆ, ಒಂದು ಚಿತ್ರ ಆಗುತ್ತೆ. ಆ ಚಿತ್ರ ನೀವು ನಾನು ನಿಮ್ಮಲ್ಲೂ ನೋಡ್ಬೋದು, ನಿಮ್ಮಲ್ಲೂ ದೇವರಿದೆ. ಸಿ ಮನುಷ್ಯನಿಗೆ ಒಂದು ಬುದ್ಧಿ ಕೊಟ್ಟಿರ್ತಾನೆ, ಒಂದು ಆತ್ಮ ಕೊಟ್ಟಿರ್ತಾನೆ, ಆತ್ಮನೇ ದೇವರು. ಸೊ ನಮ್ಮ ಆತ್ಮಲ್ಲಿ ನಮ್ಮ ದೇವ್ರ ಸ್ಥಾನವಾಗಿರ್ತಾನೆ. ಈ ಆತ್ಮನ ನಾವು ಕಂಡ್ಕೊಂಡ್ರೆ ನಮಗೆ ಎಲ್ಲರೂ ಚೆನ್ನಾಗಿ ಕಾಣ್ತಾರೆ, ಎಲ್ಲರಲ್ಲೂ ದೇವ್ರು ಕಾಣ್ತೀವಿ ನಾವು. ಸೊ ಆತ್ಮನ ನಾವು ಫಸ್ಟ್ ಕಂಡುಹಿಡ್ಕೋಬೇಕು. ನಮ್ಮ ಆತ್ಮ ನಾವು ಕಂಡುಹಿಡ್ಕೊಂಡ್ರೆ ತಾನಾಗೆ ಎಲ್ಲನೂ ಚೆನ್ನಾಗಿ ಕಾಣುತ್ತೆ, ಚೆನ್ನಾಗಿ ಪಾಸಿಟಿವ್ ಆಗಿ ಎಲ್ಲ ಚೆನ್ನಾಗಿ ಆಗುತ್ತೆ. ತುಂಬ ಸುಳ್ಳದು, ಆ ಥರ ಸ್ಕ್ರಿಪ್ಟೆಡ್ ಆಗಿದ್ದರೆ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ಬೋದಾಗಿತ್ತು. ಫಸ್ಟ್ ಇನಿಷಿಯಲಿ ನಮಗೆ ಓ ಇಲ್ಲೊಂದು ಕ್ಯಾಮ್ರಾ ಅದು ಅಲ್ಲೊಂದು ಕ್ಯಾಮ್ರಾ ಇದೆ ಅಂತ ಅನಿಸ್ತಾ ಇತ್ತು. ಬಟ್ ಆಮೇಲೆ 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 ಕ್ಯಾಮ್ರಾನೇ ಮರ್ತುಬಿಟ್ವಿ. ಯಾಕಂದರೆ ಕ್ಯಾಮ್ರಾ ಮುಂದೆ ಎಷ್ಟೋ ತನಕ ನೀವು ಆಟಾಡೋಕ್ಕಾಗುತ್ತೆ, ಎಷ್ಟೋ ತನಕ ನಿಮ್ಮ ಮುಖವಾಡ ಹಾಕೊಂಡಿರೋಕ್ಕಾಗುತ್ತೆ. ಇಟ್ ಇಸ್ ಟೋಟಲಿ ನಿಮಗೆ ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ,
ಅನ್ಎಕ್ಸ್ಪೆಕ್ಟೆಡ್, ಎಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗ್ತಿರುತ್ತೆ ಅಲ್ಲಿ. ಆ ಜಗಳ ಆಗೋದು ನೀವು ಏನು ಬೇಕು ಅಂತಾನೆ ಮಾಡಕ್ಕೆ ಹೋಗಲ್ಲ ಅಲ್ಲಿ, ಆ ತನಾಗೆ ಆಗುತ್ತೆ. ಒಂದು ಸಣ್ಣ ಒಂದು ಗ್ಲಾಸ್ ನೀರಿಗೋಸ್ಕರ ಜಗಳ ಆಗುತ್ತೆ. ನಾವಿಲ್ಲಿ ಬಾಟ್ಲ್ಗಟ್ಟಲೆ ನೀರು ಚೆಲ್ತಾ ಇರ್ತೀವಿ ಹೊರಗಡೆ ಪ್ರಪಂಚದಲ್ಲಿ, ಅಲ್ಲಿ ಒಂದು ತೊಟ್ಟು ನೀರು ನಮಗೆ ಭಾರಿ ಮುಖ್ಯವಾಗುತ್ತೆ. ಸೊ ಇಟ್ಸ್ ನಾಟ್ ಸ್ಕ್ರಿಪ್ಟೆಡ್. ಈಗಿನ ಕತೆ ನಂಗೆ ಗೊತ್ತಿಲ್ಲ. ನಾವೆಲ್ಲ ಕೆಲಸ ಮಾಡಿದ್ದು ಒರಿಜಿನಲ್ ಹಿಂದಿ ಬಿಗ್ ಬಾಸ್ ಟೆಕ್ನಿಕಲ್ ಟೀಮ್ ಅವ್ರ ಜೊತೆಲಿ. ಸೊ ಅವ್ರಿಗೆ ನಾವೆಲ್ಲ ಮದ್ರಾಸಿಗಳಾಗಿದ್ವಿ. ಅವ್ರಿಗೆ ನಾವು ಯಾರು ಅಂತಲೂ ಸಹ ಗೊತ್ತಿರಲಿಲ್ಲ. ಅವ್ರಿಗೆ ಯಾರು ಮದ್ರಾಸಿಗಳು ಬಂದವರೆ, ಸೌತ್ ಇಂಡಿಯಾಯಿಂದ ಬಂದವರೆ, ತೆಗೆದು ವರ್ಡ್ ಹಾಕಿದ್ರು ಅಷ್ಟೇ. ನಮ್ಮನ್ನ ಲಿಟ್ರಲಿ ನಮ್ಮನ್ನ ಒಂದು ಏನು ಒಂದು ಜೀವ ಯಾರೋ ಮನುಷ್ಯರ ಥರ ಒಂದು ಪ್ರಾಣಿಗಳನ್ನ ತೆಗೆದು ವರ್ಡ್ ಹೆಂಗೆ ಹಾಕ್ತಾರೆ ಹಂಗೆ ಮನುಷ್ಯರನ್ನ ತೆಗೆದು ವರ್ಡ್ ಹಾಕಿದ್ರು ಅಷ್ಟೇ. ಓ, ಇವ್ರಿಗೆ ಜಾಸ್ತಿ ಬೆಲೆ ಕೊಡ್ಬೇಕು, ಇವ್ರಿಗೆ ಕಮ್ಮಿ ಕೊಡ್ಬೇಕು, ಆ ಥರ ಏನಿರಲಿಲ್ಲ ಅಲ್ಲಿ. ಈಗಿನ ಕತೆ ನನಗೆ ಗೊತ್ತಿಲ್ಲ, ಯಾಕಂದರೆ ಈಗಿಂದ ನಾನೇನು ಫಾಲೋ ಮಾಡ್ತಾ ಇಲ್ಲ, ನಾನು ನೋಡ್ತಾನೂ ಇಲ್ಲ, ಯಾಕಂದರೆ ನನಗೇನು ಅಂತ ಕನೆಕ್ಟ್ ಆಗ್ತಾ ಇಲ್ಲ ಅದೆಲ್ಲ. ಬಟ್ ಫಸ್ಟ್ ಟು ಸೀಸನ್ ವಾಸ್ ವೆರಿ ಇಂಪ್ಯಾಕ್ಟ್, ಯಾಕಂದರೆ ಇಟ್ ವಾಸ್ ಟೇಕನ್ ಕೇರ್ ಬೈ ದ ಟೆಕ್ನಿಕಲ್ ಟೀಮ್ ಆಫ್ ಮುಂಬೈ. ಸೊ ಅವ್ರು ಕನ್ನಡ ಬರ್ತಾಯಿರಲಿಲ್ಲ, ನಾವು ಕನ್ನಡಲ್ಲಿ ಬೈದ್ರು ಅವ್ರಿಗೆ ಅರ್ಥ ಆಗ್ತಿರಲಿಲ್ಲ, ಅವರು ಹಿಂದಿಲಿ ಬೈದ್ರೆ ನಮ್ಗೆ ಅರ್ಥ ಆಗ್ತಿರಲಿಲ್ಲ, ಹಿಂದಿ ಬರೋರ್ಗೆ ಮಾತ್ರ ಅರ್ಥ ಆಗ್ತಿತ್ತು, ನಮ್ಗೆ ಅರ್ಥ ಆಗ್ತಿತ್ತು. ಬಟ್ ಹಂಗಿತ್ತು ಸಿಚುವೇಶನ್. ನನ್ನ ಫ್ಯಾಮಿಲಿ ಬಗ್ಗೆ ಹೇಳ್ಬೇಕಂದ್ರೆ ಅಕ್ಕ, ಬಾವ, ಅಮ್ಮ, ಅಕ್ಕಂದಿಬ್ಬರು ಮಕ್ಕಳು ಅಷ್ಟೇ ಜೀವನ. ಏನು ಜೀವನ, ನಾನು ಒಬ್ಬ ಡಿವೋರ್ಸಿ, ಈಗ ಸಿಂಗಲ್ ಆಗಿದ್ದೀನಿ ಅಷ್ಟೇ. ಇನ್ನೇನು ಹೇಳಿ, ಒಟ್ಟಿಗೆ ಇರ್ತೀವಿ. ಬಟ್ ಏನಂದರೆ ಅಕ್ಕ ಬೇರೆ ಮನೆ ಇರ್ತಾಳೆ, ಅಮ್ಮ ನಾನು ಒಂದು ಮನೇಲಿರ್ತೀವಿ ಆ ಥರ. ಈಗ ನಿಮಗೇನಾಗುತ್ತೆ, ನಿಮ್ಮನ್ನ ಒಂದು ಕತ್ಲೆ ಕೂಡ ನಿಮ್ಮನ್ನ ಹಾಕ್ಬಿಟ್ಟಿರ್ತೀನಿ ನಾನು, ಸಡನ್ನಾಗಿ ಒಂದು ಎಲ್ಲೋ ಒಂದು ದೀಪದ ಬೆಳಕು ಕಾಣುತ್ತಲ್ಲ, ಅದೇ ಸುದೀಪ್. ನಮಗೆ ಸುದೀಪ್ ಬಂದರೆ ನಮಗೆ ಬಾಯಾರಿಕೆ ಆಗ್ತಾಯಿತ್ತು, ಒಂದು ರಿಲೀಫ್ ಸಿಗ್ತಾಯಿತ್ತು, ಮೈಂಡು ಕಾಮ್ ಆಗ್ತಾಯಿತ್ತು, ನಮ್ಮ ಕೋಪ ತಾಪ ಏನೇನಿತ್ತು ಎಲ್ಲ ಕಮ್ಮಿ ಆಗ್ತಾಯಿತ್ತು, ನಾವೆಲ್ಲಿ ತಪ್ಪು ಮಾಡ್ತಾಯಿದ್ದೀವಿ ಅನ್ನೋದನ್ನ ಸೂಕ್ಷ್ಮತೆಯಿಂದ ಹೇಳ್ತಾಯಿದ್ರು. ಸೊ ನಮಗೆ ಆ ಮೂಮೆಂಟಲ್ಲಿ ಈ ವಾಸ್ ಜಸ್ಟ್ ಎ ಗಾಡ್ ಫಾದರ್. ಅವ್ರು ಬಂದರೆ ನಮಗೆ ಒಂದು ಅಬ್ಬಾ ಸುದೀಪ್ನ ನೋಡಿದ್ವಿ, ಓಕೆ ವಿ ಆರ್ ಫೈನ್ ನಾವ್, ಅಷ್ಟೇ ಚೆನ್ನಾಗೇ ನಮ್ಮನ್ನ ಅವ್ರು ನೋಡ್ಕೊತಾ ಇದ್ರು ಅಲ್ಲಿ. ಸೊ ನೋ ಡೌಟ್ ಅಬೌಟ್ ಇಟ್, ಈಸ್ ಅ ವೆರಿ ಗುಡ್ ಆ್ಯಂಡ್ ದ ಬೆಸ್ಟ್ ಹೋಸ್ಟ್ ಇನ್ ಎಂಟೈರ್ ಬಿಗ್ ಬಾಸ್. ವೈಯಕ್ತಿಕವಾಗಿಯೂ ತುಂಬ ಆತ್ಮೀಯರು ಆ್ಯಂಡ್ ಜಮ್ ಆಫ್ ಎ ಪರ್ಸನ್. ಆ ಕಾಮಣ ನನ್ನ ಮಕ್ಕಳು ಯಾರ ಜೊತೆಲೂ ಮಾಡಿಲ್ಲ ನನಗಿಲ್ಲ, ಎಲ್ಲರ ಜೊತೆಲೂ ಮಾಡಾಯಿತು. ಕೆಲವ್ರು ಮಾಡೋಕ್ಕಾಗಲಿಲ್ಲ, ಅವ್ರು ಇಲ್ಲ, ಇನ್ನು ಮಾಡೋಕ್ಕೂ ಆಗೋದಿಲ್ಲ ಅಷ್ಟೇ. ಈಸ್ ವೆಲ್ ಎಜುಕೇಟೆಡ್. ಸೊ ಒಬ್ಬ ಮನುಷ್ಯ ತಿಳ್ಕೊಂಡಾಗ ತಾನು ಬಳಸೋ ಎಲ್ಲನೂ ಟೆಕ್ನಿಕಲಾಗಿ ಸೌಂಡ್ ಆಗಿರುತ್ತೆ. ಸೊ ಯುನಿಟ್ ಗೆಟ್ ಎಜುಕೇಟೆಡ್ ಅಲ್ವ ಫಸ್ಟ್. ಸುಮ್ಮನೆ ಒಂದು ಕ್ಯಾಮ್ರಾ ಇದೆ ಅಂದ್ಬಿಟ್ಟು ಕ್ಯಾಮ್ರಾನ ಹೆಂಗೆ ಬೇಕಾದ್ರೂ ಬಳಸೋಕ್ಕಾಗಲ್ಲ. ಅದ್ರ ಬಗ್ಗೆ ಒಂದು ಚೂರು ಎ ಬಿ ಸಿ ಡಿ ಕಲ್ತಿದ್ರೆ ತಾನೇ ನಾವು ಅದನ್ನು ಕರೆಕ್ಟಾಗಿ ಬಳಸಕ್ಕೆ, ಕಾರ್ ಓಡಿಸ್ಬೇಕಂದ್ರೆ ಅಷ್ಟೇ, ಗೇರ್ ಯಾವುದು ಕ್ಲಚ್ ಅದು ಗೊತ್ತಿದ್ರೆ ತಾನೇ ನೀವು ಕರೆಕ್ಟಾಗಿ ಓಡಿಸೋಕ್ಕಾಗತ್ತೆ. ಸೊ ಸಿಂಪಲ್, ಈಸ್ ಎಜುಕೇಟೆಡ್ ಅಷ್ಟೇ, ಈಸ್ ವೆಲ್ ಎಜುಕೇಟೆಡ್.